ನಮಸ್ಕಾರ ವೀಕ್ಷಕರೇ ಅಮೃತ ಸಿಂಚನ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ಸಂಚಿಕೆಗಳಲ್ಲಿ ಮನ ಮಾನಸಿಕ ಏಕಾಗ್ರತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಮಾನಸಿಕ ಏಕಾಗ್ರತೆ ಅಂದರೆ ಏನು ಅದರಿಂದ ಏನೆಲ್ಲ ಲಾಭಗಳಿದ್ದಾವೆ ಅದೆಲ್ಲ ವಿಷಯಗಳನ್ನು ನೋಡ್ತಾ ಇದ್ವಿ ಇವತ್ತಿನ ಈ ಸಂಚಿಕೆಯಲ್ಲಿ ಮಾನಸಿಕ ಏಕಾಗ್ರತೆಯನ್ನು ಮಾಡ್ತಾ ಇರುವಾಗ ಏನೆಲ್ಲ ತೊಂದರೆಗಳು ಬರುತ್ತೆ ಏನೆಲ್ಲ ಅಡೆತಡೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಈ ವಿಷಯವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ರಂಗನಾಥ್ ಅವರಿದ್ದಾರೆ ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಣಾರ ನಾನು ತಿಳಿಸಿದಾಗೆ ಹಿಂದಿನ ಸಂಚಿಕೆಗಳಲ್ಲಿ ಮಾನಸಿಕ ಏಕಾಗ್ರತೆ ಅಂದ್ರೆ ಏನು ಅದರಿಂದ ಏನೆಲ್ಲ ಲಾಭಗಳಿದೆ ನೋಡ್ತಾ ಇದ್ವಿ ಹಾಗಿದ್ರೆ ಈ ಮಾನಸಿಕ ಏಕಾಗ್ರತೆಯನ್ನು ಮಾಡುವಾಗ ಪ್ರಾಕ್ಟೀಸ್ ಮಾಡುವಾಗ ಏನೆಲ್ಲ ಅಡೆತಡೆಗಳು ಬರುತ್ತೆ ಅದನ್ನೆಲ್ಲ ಹೇಗೆ ಸರಿಪಡಿಸ್ಕೊಳ್ತೀವಿ ಅಡೆತಡೆಗಳು ತುಂಬ ಬರುತ್ತೆ ಯಾವುದೇ ಹೊಸತನವನ್ನು ಕಲಿಬೇಕಾದ್ರೆ ಯಾವ ರೀತಿ ಅಡಚಣೆಗಳು ಬರ್ತವೆ ಹಾಗೆಯೇ ಮಾನಸಿಕ ಏಕಾಗ್ರತೆ ಹೆಚ್ಚು ಮಾಡಿಕೊಳ್ಬೇಕಂದ್ರೆ ಅಲ್ಪ ಸ್ವಲ್ಪ ಅಡೆತಡೆಗಳು ಬರ್ತವೆ ವಾಸ್ತವಿಕವಾಗಿ ಎಲ್ಲರಿಗೂ ಅಲ್ಪ ಸ್ವಲ್ಪ ಏಕಾಗ್ರತೆ ಇದ್ದೇ ಇರುತ್ತೆ ಆದರೆ ಯಾವ ವಿಷಯದಲ್ಲಿ ಅವರಿಗೆ ಆಸಕ್ತಿ ಇದೆಯೋ ಅದರಲ್ಲಿ ಅವರಿಗೆ ಹೆಚ್ಚಿನ ಏಕಾಗ್ರತೆ ಇರುತ್ತೆ ಸ್ವಾಭಾವಿಕವಾಗಿ ಆದರೆ ಅದನ್ನು ಇನ್ನೂ ರೂಢಿಸ್ಕೊಳ್ಳುವಂಥ ಅವಶ್ಯಕತೆ ಇದೆ ಅದರ ಬಗ್ಗೆ ಗಮನ ಕೊಡುವಂಥ ಅವಶ್ಯಕತೆ ಇದೆ ಅದಕ್ಕಾಗಿ ಮೊದಲು ಮಾಡಬೇಕಾಗಿರೋದು ನಾವು ಅಭ್ಯಾಸ ಮಾಡಬೇಕು ಏಕಾಗ್ರತೆಯನ್ನು ಅಭ್ಯಾಸ ಮಾಡಬೇಕು ಅಂದರೆ ನಾವು ಹೇಳ್ತಾರಲ್ಲ ಮನಸ್ಸಿಟ್ಟು ಓದಿ ಅಂತ ಮನಸ್ಸಿಟ್ಟು ಕಲಿ ಮನಸ್ಸಿಟ್ಟು ಓದು ಮನಸ್ಸಿಟ್ಟು ಆಡು ಅಂತ ಹೇಳ್ತಾರಲ್ಲ ಹಾಗೆ ಏನು ಮಾಡಿದ್ರೂ ಮನಸ್ಸಿಟ್ಟು ಮಾಡೋದನ್ನು ಕಲಿಬೇಕು ಸಾಧಾರಣ ಕೆಲಸವನ್ನು ಮನಸ್ಸಿಟ್ಟು ಮಾಡೋದು ಕಲಿಬೇಕು ಅಂದರೆ ಅದರಲ್ಲೇ ನಾವು ಇರಬೇಕು ಏಕಾಗ್ರತೆಗೆ ಭಾಳ ಅವಶ್ಯಕತೆ ಇರೋದು ತನ್ಮಯತೆ ತನ್ಮಯತೆ ಅಂದರೆ ನಮ್ಮಲ್ಲಿ ಇರುವಂಥದ್ದನ್ನು ನಮಗೆ ಬೇಕಾದಂಥದ್ದನ್ನು ಅದರಲ್ಲಿ ಮುಳುಗಿ ಹೋಗೋದು ತನ್ಮಯರಾಗ್ಬಿಡೋದು ತನ್ಮಯತೆ ಅಂದರೆ ನನ್ನ ಶರೀರ ಮನಸ್ಸು ಎಲ್ಲವೂ ಕೂಡ ಒಂದೇ ದಿಕ್ಕಿನಲ್ಲಿ ಪ್ರವಹಿಸುವುದು ಈ ತನ್ಮಯತೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಬೇರೆಯವರು ಜಾಸ್ತಿ ಸಮಯದಲ್ಲಿ ಕಲಿಯುವಂಥದ್ದನ್ನು ನಾವು ಬಹಳ ಬೇಗ ಕಲಿತು ಬಿಡಬಹುದು ಹಾಗೆ ಏಕಾಗ್ರತೆಯನ್ನು ಕಲಿಯುವಂಥ ಅಭ್ಯಾಸದಲ್ಲಿ ಏಕಾಗ್ರತೆಯನ್ನು ಹೆಚ್ಚು ಮಾಡಿಕೊಡುವಂಥ ಅಭ್ಯಾಸದಲ್ಲಿ ಅನೇಕ ಬಾರಿ ಕ್ಲಿಷ್ಟ ವಿಷಯಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಹಾಗಾಗಿ ನನಗೆ ಏಕಾಗ್ರತೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಯಾರದ್ದಾರ ಜೊತೆ ಸಂಭಾಷಣೆ ಮಾಡುವಾಗ ಸಂಭಾಷಣೆ ಎಲ್ಲವನ್ನೂ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಥವಾ ಯಾರದ್ದಾದರೂ ನಾವು ಭಾಷಣ ಕೇಳುವಾಗ ಭಾಷಣದಲ್ಲಿ ಏನೇನು ಮಾತನಾಡಿದ್ದಾರೆ ಇವರು ಯಾವ್ಯಾವ ಮುಖ್ಯ ವಿಷಯಗಳನ್ನು ಕವರ್ ಮಾಡಿದ್ದಾರೆ ಇವರು ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತಹ ಜ್ಞಾಪಕ ಇಟ್ಕೊಳ್ಳುವಂಥದ್ದನ್ನು ಜ್ಞಾಪಕ ಇಟ್ಕೊಂಡಿರುವಂಥದ್ದನ್ನು ಬರ್ಕೊಳ್ಬೇಕು ಬರ್ಕೊಂಡು ಮಧ್ಯೆ ಮಧ್ಯೆ ಮನನ ಮಾಡಬೇಕು ಇದರಿಂದ ಏಕಾಗ್ರತಾ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ಸಾಧಾರಣವಾದ ವಿಚಾರಗಳು ಈಗ ಊಟ ಮಾಡಿದ್ದ ಮಾಡ್ತಾಯಿದ್ದೀನಿ ತಿಳ್ಕೊಳ್ಳಿ ಮನಸ್ಸಿಟ್ಟು ಊಟ ಮಾಡುವಂದರೆ ಏನರ್ಥ ಏನು ಊಟ ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ಗಮನ ಇರಬೇಕು ಬೆಳಿಗ್ಗೆ ಟೂತ್ ಬ್ರಷ್ಗೆ ಟೂತ್ ಪೇಸ್ಟ್ ಹಾಕ್ಕೊಂಡ್ರೆ ಟೂತ್ ಪೇಸ್ಟ್ ಯಾವ ಕಲರ್ ಇತ್ತು ಅನ್ನೋದು ಕೂಡ ನೆನಪಿರಬೇಕು ಅದನ್ನು ಕೂಡ ಮನಸ್ಸಿಟ್ಟೆ ಮಾಡಬೇಕು ಮುಖ ತೊಳ್ಕೊಬೇಕಾದ್ರೆ ಸ್ನಾನ ಮಾಡಬೇಕಾದ್ರೆ ಬಟ್ಟೆ ಹಾಕ್ಕೊಳ್ಬೇಕಾದ್ರೆ ಎಲ್ಲದರಲ್ಲೂ ಕೂಡ ಏಕಾಗ್ರವಾಗಿ ಮಾಡುವುದನ್ನು ಅಭ್ಯಾಸ ಮಾಡ್ಕೊಂಡುಬಿಟ್ರೆ ಅದು ನಿರಂತರವಾಗಿ ನನ್ನ ಜೀವನದ ಒಂದು ಭಾಗವೇ ಆಗೋಗ್ಬಿಡ್ತದೆ ಎಲ್ಲದರಲ್ಲೂ ಕಲಿಯೋದು ಕಲಿಕೆ ಅನ್ನೋದು ಎಲ್ಲದರಲ್ಲೂ ಇದ್ದಾಗ ಮಾತ್ರ ವ್ಯಕ್ತಿ ತುಂಬ ಬೇಗ ಪ್ರವರ್ಧಮಾನಕ್ಕೆ ಬಂದುಬಿಡ್ತಾರೆ ಅದರಿಂದ ಏಕಾಗ್ರತೆಯನ್ನು ಹೆಚ್ಚು ಮಾಡಿಕೊಳ್ಬೇಕಾದ್ರೆ ಇದಕ್ಕೆ ಮಾತ್ರ ಅದಕ್ಕೆ ಮಾತ್ರ ಅಂತ ಆಗೋದಿಲ್ಲ ಸಣ್ಣ ವಿಚಾರವನ್ನು ಜ್ಞಾಪಕ ಇಟ್ಕೊಂಡಿರಬೇಕು ಉದಾಹರಣೆಗೆ ಯಾರೋ ಒಬ್ರು ಇಂಟರ್ವ್ಯೂ ಹೋಗಿದ್ರಂತೆ ಇಂಟರ್ವ್ಯೂ ಹೋದಾಗ ಎಲ್ಲ ಪ್ರಶ್ನೆ ಎಲ್ಲ ಕೇಳಿಬಿಟ್ಟು ಆಯಿತು ಒಂದು ಪ್ರಶ್ನೆ ಕೇಳ್ತೀನಿ ಇದು ಉತ್ತರ ಹೇಳಿಬಿಟ್ರೆ ನಿಂಗೆ ಕೆಲಸ ಕೊಡ್ತೀನಿ ಅಂದ್ರಂತೆ ಹೇಳಿ ಸಾರ್ ಅಂದರು ಇಲ್ಲಿ ಮೆಟ್ಲು ಹತ್ಕೊಂಬಂದಲ್ಲ ಎಷ್ಟು ಮೆಟ್ಲು ಹತ್ಕೊಂಬಂದೆ ಅಂತ ಕೇಳಿದ್ರು ಆ ಮೆಟ್ಲು ಬಗ್ಗೆ ಗಮನವೇ ಇಲ್ಲ ಅವನಿಗೆ ಯಾರು ಗಮನ ಕೊಡಲ್ಲ ಏನು ಎಷ್ಟು ಮೆಟ್ಲು ಲೆತ್ಕೊಂಡು ಅಯ್ಯೋ ನೋಡಲೇ ಇಲ್ಲ ನಾನು ಅಬ್ಸರ್ವ್ ಮಾಡಲಿಲ್ಲ ಅಂದಂತೆ ಅಬ್ಸರ್ವ್ ಮಾಡಲಿಲ್ಲ ಅನ್ನೋದು ಸ್ವಲ್ಪ ಕಷ್ಟ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ನೀವೆಲ್ಲವನ್ನೂ ಅಂಡ್ ಗಮನಿಸ್ತಾನೇ ಇರಬೇಕು ಆದ್ದರಿಂದ ಪ್ರತಿಯೊಂದು ಹಂತದಲ್ಲಿಯೂ ಏನೇನು ಆಗ್ತಾಯಿದೆ ಸುತ್ತಮುತ್ತ ಇದೆ ನಾನು ನನಗೆ ಅದರಲ್ಲಿ ಏನು ಪಾಲಿದೆ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದರೆ ಏಕಾಗ್ರತೆ ಹೆಚ್ಚುತ್ತೆ ಕೆಲವು ಸಾರಿ ಕೇಳೋದರಲ್ಲಿ ಗಮನ ಇಟ್ಟು ಕೇಳಬೇಕು ಯಾಕಂದರೆ ಪುನಃ ಅದು ಸಿಗಲಾರದು ನಮಗೆ ಅಂಥ ವಿಚಾರಗಳು ಎಷ್ಟೋ ಇರ್ತವೆ ಮತ್ತು ನೋಡುವುದನ್ನು ಗಮನ ಇಟ್ಟು ನೋಡಬೇಕು ಪುನಃ ಸಿಗಲಾರದು ಅದು ಯಾವುದಾದ್ರು ತುಂಬ ಇಂಪಾರ್ಟೆಂಟ್ ತುಂಬ ದೊಡ್ಡ ವ್ಯಕ್ತಿ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ ಅವರು ಯಾವುದೋ ಒಂದು ವಿಚಾರದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಶೇರ್ ಮಾಡ್ಕೋತಾ ಇದ್ದಾರೆ ಅದು ಅವರ ಜೀವನಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಅದು ಎಲ್ಲರ ಜೀವನಕ್ಕೂ ಹಾದಿಯಾಗುವಂಥದ್ದು ಅಂಥದ್ರ ಬಗ್ಗೆ ಅವರು ಹೇಳುವಾಗ ನಾವು ಮನಸ್ಸಿಟ್ಟು ಕೇಳಬೇಕು ಏಕಾಗ್ರತೆಯಿಂದ ಕೇಳಬೇಕು ಒಂದು ಅಕ್ಷರವೂ ಬಿಡದ ಹಾಗೆ ಎಲ್ಲವನ್ನು ಕೇಳಿ ನಮ್ಮ ಜೀರ್ಣಿಸ್ಕೊಳ್ಬೇಕು ಅದನ್ನು ಗ್ರಹಿಸಬೇಕು ಮತ್ತು ಅದನ್ನು ನಮ್ಮೊಳಗಡೆ ಸೇರಿಸ್ಕೊಂಡು ಬಿಡಬೇಕು ನಮ್ಮದೇ ನಮ್ಮದೇ ಜೀವನಕ್ಕೆ ಆಗ್ತಾ ಜೀವನಕ್ಕಾಗ್ತಾಯಿದೆಯೇನೋ ಅನ್ನೋ ಹಾಗೆ ಅದನ್ನು ಮಾಡಬೇಕು ಹಾಗೆ ಮಾಡಿದವರೇ ಗೆಲ್ಲೋದು ಹಾಗೆ ಮಾಡಿದವರೇ ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಳೋದು ಯಾಕಂದರೆ ಅವರೇನೋ ಹೇಳ್ತಾ ಇದ್ದಾರೆ ಅವ್ರ ಜೀವನದ್ದು ಅಂತ ಆಗಲ್ಲ ಅವರು ಹೇಳ್ತಾ ಇರುವಂಥ ಪಾಠಗಳು ಅವ್ರ ಜೀವನದ್ದಾದರೂ ಎಲ್ಲರ ಜೀವನಕ್ಕೂ ಬೇಕಾಗಿರ್ತಕ್ಕಂಥ ವಿಚಾರಗಳಿರ್ತವೆ ಅದರ ಹಿಂದ್ಗಡೆ ಅವ್ರ ಸಾಧನೆ ಇರುತ್ತೆ ಅವ್ರು ಪಟ್ಟಿರುವಂಥ ಕಷ್ಟ ಇರುತ್ತೆ ನೋವಿರುತ್ತೆ ಅದು ನನಗೂ ಬರ್ಬೋದು ನನಗೂ ಆಗಬಹುದು ಆದ್ದರಿಂದ ಅಂಥ ವಿಚಾರಗಳನ್ನೆಲ್ಲ ಕೇಳುವಾಗ ನೋಡುವಾಗ ಮಾಡ್ಕೋಬೇಕು ಅದಕ್ಕೆ ನೋಡಿ ಕಲಿ ಕೇಳಿ ಕಲಿ ಓದಿ ಕಲಿ ಅನುಭವಿಸಿ ಕಲಿ ಎಲ್ಲದರಲ್ಲೂ ನಾವು ಮಾಡ್ಕೋಬೇಕು ಹಾಗಾಗಿ ಮೊದಲನೇದು ಅಭ್ಯಾಸ ಮಾಡಬೇಕು ಎರಡನೇದು ಏನಂದರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂದರೆ ಶುರು ಮಾಡ್ತೀವಿ ಮುಂದುವರ್ಸಲ್ಲ ಯಾವುದೇ ಆರಂಭ ಶುರತ್ವ ಶುರು ಮಾಡ್ತೀವಿ ನಾಲ್ಕು ದಿವಸ ಆದಮೇಲೆ ಅಯ್ಯೋ ಇದೇನು ಮಾಮೂಲಿ ಅಲ್ಲ ನನಗೇನು ಗೊತ್ತು ಬಿಡಿ ಪರವಾಗಿಲ್ಲ ಅಂತ ಸ್ಟಾಪ್ ಮಾಡಿಬಿಡ್ತೀವಿ ಹಾಗಲ್ಲ ಏಕಾಗ್ರತೆಯನ್ನು ಹೆಚ್ಚಿಸಬೇಕಾದ್ರೆ ಅಥವಾ ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕಾದರೂ ಒಂದು ಗುಣ ಭಾಳ ಅವಶ್ಯಕತೆ ಇದೆ ದೃಢತೆ ದೃಢತೆ ಇಲ್ಲದೇ ಇದ್ದರೆ ಜೀವನದಲ್ಲಿ ಸಾಧನೆ ಮಾಡೋದೇ ಕಷ್ಟ ಏಕೆಂದರೆ ಏಕಾಗ್ರತೆ ಅನ್ನೋದು ಎಂಥ ಗುಣ ಅಂದರೆ ಅದು ಅದು ನಮ್ಮ ಜೀವನದಲ್ಲಿ ಎದ್ದು ಕಾಣಬೇಕಾದಂಥ ಗುಣ ಅದು ಸಾಧನೆಯಲ್ಲಿ ಎದ್ದು ಕಾಣಬೇಕಾದಂಥ ಗುಣ ಏಕಾಗ್ರತೆ ಮತ್ತು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವ ಒಂದು ವಿಶೇಷವಾದ ಗುಣ ಏಕಾಗ್ರತೆ ಹಾಗಾಗಿ ಏಕಾಗ್ರತೆ ಇದ್ದವರು ಹತ್ತು ಜನರಲ್ಲಿ ಒಬ್ಬರಾಗಿ ಎದ್ದು ಕಾಣ್ತಾರೆ ಏಕೆಂದರೆ ಅಷ್ಟು ಏಕಾಗ್ರತೆ ಇರುತ್ತೆ ಅವರಿಗೆ ಎಲ್ಲದರಲ್ಲೂ ಏಕಾಗ್ರವಾಗಿರ್ತಾರೆ ಅವರು ದೃಢತೆಯೇ ಇಲ್ಲ ಇಲ್ಲವಾದ್ರೆ ಏನಾಗುತ್ತೆ ಲೂಸ್ ಆಗಿಬಿಡುತ್ತೆ ನಮ್ಮ ಸಾಧನೇ ಲೂಸ್ ಆಗಿಬಿಡುತ್ತೆ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತೀನಿ ಮೂರುವರೆಗೆ ಹೇಳ್ತೀನಿ ಅಂತ ಹೇಳ್ತೀವಿ ಅದು ಯಾವತ್ತು ಎಷ್ಟು ದಿವಸ ಇದ್ದಿದ್ದೀವಿ ಹಾಗಲ್ಲ ಪ್ರತಿನಿತ್ಯ ಹೇಳಬೇಕು ಹಾಗ ಆದಾಗ ಮಾತ್ರ ಅದರ ಹಿಂದೆ ಒಂದು ವಿಶೇಷವಾದ ಶಕ್ತಿ ಬರುತ್ತೆ ಎಲ್ಲ ಸಾಧನೆಯ ಹಿಂದೆ ಒಂದು ಶಕ್ತಿ ಬೇಕು ಆ ಶಕ್ತಿನೇ ಏಕಾಗ್ರತೆ ಮತ್ತು ಸತತವಾದ ಅಭ್ಯಾಸ ದೃಢತೆ ಹಿಂದೆ ಒಬ್ಬರು ಡೆಲ್ಲಿಯಲ್ಲಿ ಒಂದು ಕುಮಾರಿ ಇದ್ಲು ಅವಳ ಹೆಸರು ಅರುಣಿಮಾ ಸಿನ್ಹಾ ಅಂತ ಅರುಣಿಮಾ ಸಿನ್ಹಾ ದೆಹಲಿ ಕಾಲೇಜಲ್ಲಿ ಒಂದರಲ್ಲಿ ಓದ್ತಾ ಇದ್ಲು ಅಲ್ಲಿ ಚೆನ್ನಾಗಿ ಓದ್ತಾ ಇದ್ಲು ಮತ್ತು ಅಲ್ಲಿ ಕ್ರೀಡಾಪಟು ಕೂಡ ಅವಳು ಆ ಕಾಲೇಜಿನ ವಾಲಿಬಾಲ್ ಟೀಮ್ನ ಕ್ಯಾಪ್ಟನ್ ಆಗಿದ್ಲು ಮೇಲೆ ಅವಳು ಯೂನಿವರ್ಸಿಟಿಗೆ ಸೆಲೆಕ್ಟ್ ಆಗಿ ಯೂನಿವರ್ಸಿಟಿಗೂ ಕೂಡ ಆಡಿದ್ರು ಡೆಲ್ಲಿ ಯೂನಿವರ್ಸಿಟಿಗೆ ಆಡಿದ್ಳು ಅವಳು ಆಟ ಎಲ್ಲ ಮುಗಿಸಿ ಡಿಗ್ರಿ ಎಲ್ಲ ಮುಗಿದ ಮೇಲೆ ರೈಲ್ವೇಸ್ಗೆ ಅರ್ಜಿ ಹಾಕ್ಕೊಂಡಿದ್ಳು ಕ್ರೀಡಾ ಸೆಲೆಕ್ಷನ್ನಲ್ಲಿ ಕೋಟಾದಲ್ಲಿ ಒಂದು ಸೆಲೆಕ್ಷನ್ ನಾನು ಕೊಡಿ ಅಂತ ಒಂದು ಅರ್ಜಿ ಹಾಕಿದರು ಅವಳ ಅರ್ಜಿ ಸೆಲೆಕ್ಟ್ ಆಗಿತ್ತು ಮತ್ತು ನೆಕ್ಸ್ಟ್ ಡೇ ಅವಳದ್ದು ಇಂಟರ್ವ್ಯೂ ಕರೆದಿದ್ರು ಬೆಳಿಗ್ಗೆ ಡೆಲ್ಲಿಯಲ್ಲಿ ಅವಳಿದ್ದು ಲಕ್ನೋದಲ್ಲಿ ಲಖನೌದಿಂದ ಡೆಲ್ಲಿಗೆ ಹೋಗಬೇಕಾಗಿತ್ತು ಹಿಂದಿನ ದಿವಸ ರಾತ್ರಿ ಹೋಗೋಣ ಬೆಳಿಗ್ಗೆ ಸೀದಾಲಿಗೆ ಹೋಗ್ಬಿಟ್ರಾಯ್ತು ಅಂದ್ಕೊಂಡು ರಾತ್ರಿ ಟ್ರೈನ್ ಹತ್ತಿದ್ರು ಒಬ್ಬಳೇ ಹತ್ತಿದ್ದು ದಾರಿಯಲ್ಲಿ ಹೋಗ್ತಾ 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 ಅವಳು ಹತ್ತಿದ್ದು ಮಹಿಳೆಯರ ಕೋಚು ಮಹಿಳೆಯರ ಕೋಚಲ್ಲಿ ಜನ ಬರ್ತಾ ಬರ್ತಾ ಕಡಿಮೆ ಆದರೂ ಕೊನೆಗೆ ಒಬ್ಬರೊ ಇಬ್ಬರು ಉಳ್ಕೊಂಡ್ರು ಯಾವುದೋ ಒಂದು ಸ್ಟೇಷನ್ನಲ್ಲಿ ಒಂದು ಇಬ್ಬರು ಜನ ಗೂಂಡಾಗಳು ಹತ್ಬಿಟ್ರು ಹತ್ಬಿಟ್ಟು ಇವಳ ಹತ್ರ ಇದ್ದಿದ್ದು ಪರ್ಸನ್ನ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಇವಳು ಕ್ರೀಡಾಪಟು ಅಲ್ವಾ ಏನೇ ಆದರೂ ಬಿಡಲೇ ಇಲ್ಲ ಪರ್ಸೇ ಬಿಡಲಿಲ್ಲ ಅವರು ಸ್ಟೇಷನ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಹಿಗ್ಗಾ ಮುಗ್ಗ ಎಡ್ದಾಡಿದ್ರು ಅವಳನ್ನ ಅವಳು ಬಿಡಲಿಲ್ಲ ಏನು ಮಾಡಿದ್ರು ಕೊನೆಗೆ ಮೀರಟ್ ಅಂತ ಒಂದು ಸ್ಟೇಷನ್ ಬರುತ್ತೆ ಮಧ್ಯ ಆ ಮೀರಟ್ ಸ್ಟೇಷನ್ ಹತ್ರ ಏನು ಮಾಡಿದ್ರು ಅವಳನ್ನ ಎತ್ಬಿಟ್ಟು ಬೋಗಿಯಿಂದನೇ ಎತ್ಬಿಟ್ರು ಹೋಗೋ ಟ್ರೈನಲ್ಲಿ ಹೋಗೋ ಎಸ್ಬಿಟ್ರು ಅದೇ ಟೈಮ್ಗೆ ಎದುರುಗಡೆಯಿಂದ ಇನ್ನೊಂದು ಟ್ರೈನ್ ಬಂದ್ಬಿಡ್ತು ಅವ್ಳ ಕಾಲು ಮೇಲ್ಭಾಗದವರೆಗೆ ಕಿತ್ತು ಹೋಗಿಬಿಡ್ತು ಕಟ್ಟಾಗಿಬಿಡ್ತು ಕಾಲು ಒಂದು ಕಾಲು ಒಂದು ಕಾಲು ತುಂಡಾಗುತ್ತೆ ಈಗ ರಕ್ ಅಷ್ಟೊಂದು ರಕ್ತಸ್ರಾವ ಆಗ್ತಾ ಇದೆ ಕೂಗಾಡ್ತಾ ಇದ್ದಾಳೆ ಯಾರೂ ಇಲ್ಲ ಅಲ್ಲಿ ಕಾಲು ತುಂಡಾಗಿದೆ ರಾತ್ರಿ ಬೇರೆ ಬೆಳಗಿನವರೆಗೂ ಹಾಗೆ ನರಳಾಡ್ಕೊಂಡು ಬಿದ್ದಿದ್ಲು ಪ್ರಜ್ಞೆ ತಪ್ಪಿಟ್ಟಿದ್ಲು ಪಾಪ ರಕ್ತಸ್ರಾವ ಜಾಸ್ತಿ ಆಯ್ತಲ್ಲ ಪ್ರಜ್ಞೆ ತಪ್ಪಿಡ್ತು ಬೆಳಿಗ್ಗೆ ಯಾರೋ ನೋಡಿದವರು ತಗೊಂಡೋಗಿ ರೈಲ್ವೆ ಪೊಲೀಸ್ನವ್ರ್ಗೆ ಹೇಳಿದ್ರು ರೈಲ್ವೆ ಪೊಲೀಸ್ನವ್ರು ತೊಗೊಂಡೋಗಿ ಮೇರೆಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ರು ಆಮೇಲೆ ಅಲ್ಲೇ ಆಗೋದಿಲ್ಲ ಅಂದ್ಬಿಟ್ಟು ಅಲ್ಲಿಂದ ತಗೊಂಡೋಗಿ ಡೆಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿಗೆ ಸೇರಿಸಿದ್ರು ಅಲ್ಲಿ ಅವಳಿಗೆ ಟ್ರೀಟ್ಮೆಂಟ್ ಆಯಿತು ಅವಳಿಗೆ ಎಚ್ಚರ ಬಂತು ಕಾಲಿಗೆ ಸ್ವಲ್ಪ ಇನ್ನೂ ತೊಂದರೆ ಇದ್ದಿದ್ದರಿಂದ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಆಪ್ರೇಷನ್ ಮಾಡಿ ಕ್ಲೋಸ್ ಮಾಡಿದರು ವೂಂಡ್ಸ್ ಎಲ್ಲ ಕ್ಲೋಸ್ ಮಾಡಿದರು ಹೊಲ್ದಿದ್ರು ಆಮೇಲೆ ಇವಳು ನೋಡ್ಕೋತಾಳೆ ಒಂದು ಕಾಲೇ ಇಲ್ಲ ತುಂಬ ಅಳ್ತಾಳೆ ನನ್ನ ಜೀವನವೇ ಹೋಗ್ಬಿಡ್ತು ಹಾಗೆ ಹೀಗೆ ನನ್ನ ಭವಿಷ್ಯನೇ ಇಲ್ಲ ನಾನು ತುಂಬ ದೊಡ್ಡ ಭವಿಷ್ಯವನ್ನು ಕಟ್ಕೊಂಡಿದ್ದವಳು ಕನಸು ಕಂಡದ್ ಕಂಡವಳು ನಾನು ಹಿಂಗಾಗೋಗ್ಬಿಡ್ತಲ್ಲ ಅಂತ ತುಂಬ ಅಳ್ತಾಯಿದ್ಲು ಏನು ಮಾಡೋಕ್ಕಾಗುತ್ತೆ ಆಮೇಲೆ ಅಲ್ಲಿ ಡಾಕ್ಟರ್ಸ್ ಬಂದು ಅವಳಿಗೆ ಧೈರ್ಯ ಎಲ್ಲ ಹೇಳಿ ಮಾಡ್ತಾಯಿದ್ರು ಹೋಗ್ತಾಯಿದ್ರು ನಿಧಾನ ನಿಧಾನ ಕೂತ್ಕೊಳ್ಳೋದು ಒಂದೇ ಕಾಲಲ್ಲಿ ನಡೆಯೋದು ಎಲ್ಲ ಕಲಿಸ್ತಾ ಇದ್ದರು ಕ್ರಚಸ್ ಇಟ್ಕೊಂಡು ನಡೀತಾ ಇದ್ಲು ಸ್ವಲ್ಪ ದೂರ ನಡೆಯೋದು ಮಾಡೋದು ಮಾಡ್ತಾಯಿದ್ದು ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವಳಿಗೆ ನೀನು ಸ್ವಲ್ಪ ಎತ್ತರದ ಪ್ರದೇಶ ಪಕ್ಕದಲ್ಲೊಂದು ಸಣ್ಣ ಗುಡ್ಡ ಇತ್ತು ಅದು ಹತ್ತು ಇಳಿ ಒಂದೇ ಕಾಲಲ್ಲಿ ನೋಡು ಆಗುತ್ತಾ ಮೆಟ್ಲತ್ತಕ್ಕಾಗುತ್ತಾ ಎಲ್ಲ ನೋಡಿದ್ರು ಎಲ್ಲ ಮಾಡೋದು ಆಯಿತು ಸ್ವಲ್ಪ ಇವಳಿಗೆ ಧೈರ್ಯನೂ ಜಾಸ್ತಿ ಆ ಸಮಯದಲ್ಲಿ ಇಂಥವಳು ಆಸ್ಪತ್ರೆಗೆ ಸೇರಿಕೊಂಡಿದ್ದಾಳೆ ಒಂದೇ ಕಾಲಿದೆ ಅಂತ ಒಬ್ಬರು ಸೋಷಿಯಲ್ ಸರ್ವಿಸ್ನವ್ರಿಗೆ ವರ್ತಮಾನ ಸಿಕ್ತು ಅವರು ಅವರಲ್ಲಿ ಆ ಸೋಷಿಯಲ್ ಸರ್ವಿಸ್ ಮಾಡೋರಲ್ಲಿ ಒಬ್ಬರು ಈ ಗುಡ್ಡ ಬೆಟ್ಟ ಹತ್ತರ ಚಾರಣ ಮಾಡ್ತಾರಲ್ಲ ಅವರು ಇದ್ದರು ಟ್ರಕ್ಕರು ಅವರು ಬಂದು ಹೇಳಿದ್ರು ನೋಡಮ್ಮ ನೀನು ಜೀವನದಲ್ಲಿ ಏನು ಇರೋ ಪರವಾಗಿಲ್ಲ ಟ್ರೆಕ್ಕಿಂಗ್ ಮಾಡೋದು ಕಲ್ತ್ಬಿಡು ಒಂದು ಬೋರೆಲ್ಲ ಕಡಿಮೆ ಆಗೋಗ್ಬಿಡುತ್ತೆ ಮತ್ತು ನಿಂದು ಬೇಸರ ಎಲ್ಲ ಕಡಿಮೆ ಆಗುತ್ತೆ ನಿಧಾನ ನಿಧಾನ ಹೊಂದ್ಕೋತೀಯಾ ಅಂತ ಹೇಳಿದರು ಅವಳು ಹೇಳಿದ್ರು ಕಾಲೇ ಇಲ್ಲ ನಾನೇನು ಟ್ರೆಕ್ಕಿಂಗ್ ಮಾಡಲಿ ಎರಡು ಕಾಲ ಇರೋರು ಟ್ರೆಕ್ಕಿಂಗ್ ಕಷ್ಟ ನಾನು ಒಂದೇ ಕಾಲಿರೋಳು ಏನು ಟ್ರೆಕ್ಕಿಂಗ್ ಮಾಡಲಿ ಈ ಕ್ರೆಚಸ್ ಇಟ್ಕೊಂಡು ಹೆಂಗೆ ಟ್ರೆಕ್ಕಿಂಗ್ ಮಾಡೋಕ್ಕಾಗತ್ತೆ ಅಂತೆಲ್ಲ ಹೇಳಿದ್ರು ಇಲ್ಲ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ನಿನಗೆ ಆರ್ಟಿಫಿಷಿಯಲ್ ಕೃತಕವಾದ ಕಾಲನ್ನು ಹಾಕಿಸ್ಕೊಡ್ತೀನಿ ನೀನು ಅದನ್ನು ಅಟ್ಕೊಂಡು ಟ್ರೈ ಮಾಡು ಅಂತ ಹೇಳಿದ್ರು ಆಯಿತು ಅಂತ ಅವಳು ಒಪ್ಪಿದ್ರು ಒಂದು ಕೃತಕವಾದ ಕಾಲನ್ನು ಅಳವಡಿಸಿದ್ರು ಪ್ರಾರಂಭದಲ್ಲಿ ತುಂಬ ಹಿಂಸೆ ಆಗ್ತಾಯಿತ್ತು ಹಾಕಿರೋ ಜಾಗದಲ್ಲೆಲ್ಲ ರಕ್ತ ಬರೋದು ಏಕೆಂದರೆ ಅದು ಚರ್ಮಕ್ಕೆ ಚರ್ಮ ಕುಜ್ಜಿ ಉಜ್ಜಿ ಉಜ್ಜಿ ನಡೆಯೋದು ಇವಳು ಬಿಡಲಿಲ್ಲ ಅದನ್ನೇ ಹಾಕ್ಕೊಂಡು ಪಟ್ಟಿ ಕಟ್ಕೊಂಡು ನಿಧಾನವಾಗಿ ಹತ್ತೋದು ಮಾಡೋದು ಮಾಡ್ತಾಯಿದ್ದು ಇವಳಿಗೆ ನಿಧಾನವಾಗಿ ಟ್ರೆಕ್ಕಿಂಗಲ್ಲಿ ಇಂಟ್ರೆಸ್ಟ್ ಬಂತು ಸಣ್ಣ ಪುಟ್ಟದೆಲ್ಲ ಹತ್ತೋದು ಇಳಿಯೋದು ಮಾಡೋದು ಅದಕ್ಕೆ ಬೇಕಾದಂಥ ಔಷಧಿನ ಜೊತೆಗೆ ತಗೊಂಡು ಹೋಗೋದು ಹೀಗೆಲ್ಲ ಮಾಡ್ತಿದ್ಲು ಹೀಗೆ ಮಾಡ್ತಾಯಿರ್ಬೇಕಾದ್ರೆ ಒಂದು ವರ್ಷ ಎರಡು ವರ್ಷ ಆದಮೇಲೆ ಅವಳು ಸ್ವಲ್ಪ ಆತ್ಮವಿಶ್ವಾಸ ಬಂತು ಅವಳಿಗೆ ಯಾರೋ ಹೇಳಿದ್ರು ನೀನು ಧೈರ್ಯವಂತ ಹುಡುಗಿ ನೀನು ಹಿಮಾಲಯದ ಹತ್ತಿರ ಯಾವುದಾದ್ರು ಗುಡ್ಡ ಗಾಡುಗಳನ್ನು ಸಣ್ಣ ಪುಟ್ಟ ಪರ್ವತಗಳನ್ನು ಹತ್ತಿ ಇಳಿ ನಿನ್ಗೆ ಇನ್ನೂ ಸ್ವಲ್ಪ ವಿಶ್ವಾಸ ಬರುತ್ತೆ ಆಮೇಲೆ ನಿನ್ನ ಫ್ಯೂಚರ್ ನೀನು ನೋಡ್ಕೋಬೋದು ಅಂತ ಹೇಳಿದರು ಆಯಿತು ಅಂತ ಹೇಳಿ ರಿಜಿಸ್ಟರ್ ಮಾಡಿಕೊಂಡ್ರು ಅದಕ್ಕೆಲ್ಲ ಏಜೆನ್ಸೀಸ್ ಇರ್ತವೆ ರಿಜಿಸ್ಟರ್ ಮಾಡಿಕೊಂಡ್ಲು ಹಿಮಾಲಯದ ಹತ್ತಿರ ಯಾವುದೋ ಒಂದು ಎತ್ತರವಾದ ಬೆಟ್ಟ ಇತ್ತು ಅದನ್ನು ಮೂರು ದಿವಸದಲ್ಲೋ ನಾಲ್ಕು ದಿವಸದಲ್ಲೋ ಹತ್ತದೋ ಇಳಿದ್ಲು ತುಂಬ ಕಷ್ಟ ಆಯಿತು ಹಿಮದಲ್ಲಿ ಎಲ್ಲ ಕಾಲೆಲ್ಲ ಮರಗಟ್ಟು ಹೋಯಿತು ರಕ್ತಸ್ರಾವ ಇರೋದೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟೊಂದು ಅವಳಿಗೆ ತೊಂದರೆ ಆಗ್ತಾಯಿತ್ತು ಆದರೆ ಬಿಡಲಿಲ್ಲ ಅವಳು ಮಾಡಿದ್ಲು ಆಮೇಲೆ ಅವ್ಳಗ್ ಅನ್ನಿಸ್ತು ನಾನೇ ಹಿಮಾಲಯ ಪರ್ವತನೇ ಹತ್ಬಿಡ್ಬಾರ್ದು ಈ ಸಣ್ಣ ಪುಟ್ಟ ಗುಡ್ಡ ಎಲ್ಲ ಏನು ಹತ್ತೋದು ಹತ್ತಿದ್ರೆ ಹಿಮಾ ಹಿಮಾಲಯ ಪರ್ವತನೇ ಹತ್ತಬೇಕಂತೆ ಅಂತ ಹೇಳಿ ಹಿಮಾಲಯ ಪತ್ತ ಹರ ಹತ್ತೋದಕ್ಕೆ ರಿಜಿಸ್ಟರ್ ಮಾಡ್ಕೊಂಬಿಟ್ಳು ಪ್ರಾರಂಭದಲ್ಲಿ ಅವ್ರ ಏಜೆನ್ಸಿಯವರು ಅವ್ರು ಅವ್ರಿಗೆ ಬೇಡ ಅಂತ ಹೇಳಿದರು ಯಾಕೆಂದ್ರೆ ಆಗೋದಿಲ್ಲಮ್ಮ ಅದು ತುಂಬ ಕಷ್ಟ ಕಠಿಣವಾದ ಹ್ಞೂ ಎರಡು ಕಾಲ ಸ ಎಷ್ಟು ಸದೃಢವಾಗಿರೋರೆ ಕಷ್ಟ ಅದು ಹತ್ತೋದು ನೀನು ಹೇಗೆ ಹತ್ತತೀಯಾ ನಿಂಗೆ ಸಾಧ್ಯ ಇಲ್ಲಮ್ಮ ಅಂದು ಇವ್ಳು ಹಠ ಬಿಡಲಿಲ್ಲ ಕಾನೂನಲ್ಲಿ ಎಲ್ಲರೂ ಒಂದೇ ನನಗೂ ಬೇರೆಯವ್ರಿಗೆ ಏನು ಅವಕಾಶ ಕೊಡ್ತೀರ ನನಗೂ ಅದೇ ಅವಕಾಶ ಕೊಡಬೇಕು ಒಂದು ಸರಿ ಕೊಟ್ಟು ನೋಡಿ ನಾನು ಹತ್ತುತ್ತೀನಿ ಅಂತ ಹೇಳಿದ್ಳು ಹಾಗೇ ಪ್ರಯತ್ನ ಮಾಡಿ ಮಾಡಿ ಒಂದು ಸರಿ ಹತ್ತೇ ಬಿಟ್ಲು ಹಿಮಾಲಯ ಪರ್ವತನೇ ಹತ್ಬಿಟ್ಲು ಹಿಮಾಲಯ ಪರ್ವತವನ್ನು ಹೊತ್ತಿದ್ದ ಪ್ರಪಂಚದ ಪ್ರಥಮ ವಿಕಲಾಂಗ ಮಹಿಳೆ ಅರುಣಿಮಾ ಸಿನ ಪೇಪರ್ಲೆಲ್ಲ ಬಂದ್ಬಿಡ್ತು ಇವಳಲ್ಲಿ ಹತ್ತಿ ಹೋಗಿದ್ದು ಭಯಂಕರ ಶ್ರಮ ಆಗೋಯ್ತು ಕಾಲೆಲ್ಲ ಆವಾಗವಾಗ ಕಿತ್ತೇ ಹೋಗಿಬಿಡೋದು ಹಚ್ ಇಟ್ಕೊಂಡಿದ್ದು ಆರ್ಟಿಫಿಷಿಯಲ್ ಲಿಂಬ್ ಇತ್ತಲ್ಲ ಕಿತ್ಕೊಂಡೇ ಹೋಗೋದು ಪುನಃ ಪುನಃ ಸೇರಿಸ್ಕೊಳ್ಳೋಳು ರಕ್ತ ಸುರಿತಾಯಿತ್ತು ಜೊತೆಗೆ ನಮ್ಮನೆಸ್ ಬಂದ್ಬಿಡ್ತು ಬಿಕಾಸ್ ಆಫ್ ಐಸ್ ಹೀಗೆಲ್ಲ ಕಷ್ಟ ಆದರೂ ಕೂಡ ಬಿಡದೆ 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 ಹತ್ತೇ ಬಿಟ್ಲು ಹತ್ಬಿಟ್ಟು ರಾಷ್ಟ್ರಧ್ವಜನ ಹಾಕ್ಬಿಟ್ಟು ಬಂದಳು ಏನು ಅವಳಿಗೆ ಎಂಥ ಸ್ವಾಗತ ಲಕ್ನೋದಲ್ಲಿ ಲಕ್ನೋದಲ್ಲಿ ಸರ್ಕಾರದವರು ಅವಳಿಗೆ ಒಂದು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ಕೊಟ್ಟರು ಆಮೇಲೆ ಮಹಿಳಾ ಮತ್ತು ಕಲ್ಯಾಣ ಸಮಿತಿಯವರು ಅವಳಿಗೆ ಸನ್ಮಾನ ಮಾಡಿದ್ರು ಅವರು ಎಲ್ಲ ಕೊಟ್ಟರು ಆಮೇಲೆ ಅಲ್ಲಿ ನಮ್ಮೂರು ಹುಡುಗಿ ಏನ್ಬಿಟ್ಟು ಎಲ್ಲರೂ ಅವಳಿಗೆ ಸನ್ಮಾನ ಮಾಡಿದ್ರು ಹೀಗೆಲ್ಲ ಅವಳು ಪ್ರಖ್ಯಾತಿಯನ್ನು ಗಳಿಸಿಕೊಂಡಳು ಅವಳು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಅಯ್ಯೋ ನಾನು ಇಷ್ಟೇ ಮಾಡಿದ್ದು ಬರೀ ಹಿಮಾಲಯ ಪರ್ವತನ ಪ್ರಪಂಚದಲ್ಲಿ ಎಷ್ಟೊಂದು ಪರ್ವತಗಳಿದಾವಲ್ಲ ಅವೆಲ್ಲ ಹತ್ತಬೇಕಲ್ಲ ಅಂದ್ಬಿಟ್ಟು ನೆಕ್ಸ್ಟು ತ್ರೀ ಇಯರ್ಸ್ ಫೋರ್ ಇಯರ್ಸಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಎತ್ತರವಾದ ಅತಿ ಎತ್ತರವಾದ ಪರ್ವತಗಳನ್ನು ಹಿಮವತ್ ಪರ್ವತಗಳನ್ನು ಹತ್ತಿ ಇಳಿದ್ಬಿಟ್ಲು ಅಣ್ ಅಂತಾರಾಷ್ಟ್ರೀಯ ಮಹಿಳೆ ಆಗೋಗ್ಬಿಟ್ಲು ಅರುಣಿಮಾ ಸಿನ್ಹ ಹಾಗೆ ಮಾಡಲಿಕ್ಕೆ ಅವಳಿಗೆ ಇದ್ದಿದ್ದು ದೃಢತೆ ಅಂಥ ದೃಢತೆಯನ್ನು ಇಟ್ಕೊಂಡು ಏಕಾಗ್ರತೆಯನ್ನು ಇಟ್ಕೊಂಡು ಅವಳು ಜೀವನದಲ್ಲಿ ಕಲಿತಲು ದೊಡ್ಡವಳಾದ್ಲು ಒಂದು ಕಾಲಿಲ್ಲೇತಕ್ಕರ್ತಕ್ಕಂಥ ಮಹಿಳೆ ಅವಳಿಂಥ ಕೆಲಸ ಮಾಡಿದಾಳೆ ಅಂದರೆ ದೃಢತೆ ಎಷ್ಟಿರಬೇಕು ಏಕಾಗ್ರತೆಯನ್ನು ಹೆಚ್ಚು ಮಾಡೋದಕ್ಕೆ ದೃಢತೆ ಇದ್ದರೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆದ್ದರಿಂದ ಇದು ಬರೀ ಯುವಕ ಯುವತಿಯರಿಗೆ ಮಾತ್ರ ಅಂತಲ್ಲ ವಯಸ್ಸಾದವ್ರಿಗೂ ಬೇಕಾದಷ್ಟಿದೆ ವಯಸ್ಸಾದವರು ಕೂಡ ಏಕಾಗ್ರತೆಯನ್ನು ಹೆಚ್ಚಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದಬೋದು ಸರ್ ಸಿ ವಿ ರಾಮನ್ ಅಂತ ಒಬ್ಬರಿದ್ದರು ತಾವು ಕೇಳಿದ್ರು ಹೆಸರು ಅವರಿಗೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಬಂದಿತ್ತು ಎಫೆಕ್ಟ್ ರಾಮನ್ ಎಫೆಕ್ಟ್ ಭೌತಶಾಸ್ತ್ರದಲ್ಲಿ ರಾಮನ್ ಎಫೆಕ್ಟ್ಗೆ ಮಾಡಿದರು ಅವರು ಮಾಡಿದ್ದು ಬೆಳಕಿನ ಕಿರಣಗಳ ಕಿರಣಗಳ ಮೇಲೆ ಕೆಲಸ ಮಾಡಿದರು ಅವರಿಗೆ ಬೈ ಪ್ರೈಝ್ ಬಂತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೊಬೆಲ್ ನೊಬೆಲ್ ಪ್ರಶಸ್ತಿ ಬಂತು ಬಂದರು ಬೆಂಗಳೂರಿಗೆ ಬಂದರು ಬೆಂಗಳೂರಿನಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಮಾಡಿದರು ಆಗಲೇ ಅವರು ಹೀಗೆ ಆಗ್ತಾಯಿರ್ಬೇಕಾದ್ರೆ ಒಂದು ಸಾರಿ ಅವರು ಧಾರವಾಡಕ್ಕೆ ಬಂದಿದ್ದರು ಧಾರವಾಡದಲ್ಲಿ ಅವರು ಸ್ನೇಹಿತರು ಅಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ಡೈರೆಕ್ಟ್ರು ಡಾಕ್ಟರ್ ಹೆಚ್ ಕೆ ರಂಗನಾಥ್ ಅಂತ ಅವ್ರ ಹೆಸರು ಡಾಕ್ಟರ್ ಹೆಚ್ ಕೆ ರಂಗನಾಥ್ ಅವರು ಒಳ್ಳೆಯ ಬರಹಗಾರರು ಮತ್ತು ಆಲ್ ಇಂಡಿಯಾ ರೇಡಿಯೋ ಡೈರೆಕ್ಟ್ರು ಫ್ರೆಂಡ್ ಅಲ್ವಾ ಸರಿ ಬಂದಾಗ ಸರ್ ಹೇಗೂ ಬಂದಿದ್ದಿರಲ್ವ ನೀವು ನಮ್ಮ ಅಲ್ಲಿಂಡೆ ರೇಡಿಯೋಗ್ಸಾರಿ ಭೇಟಿ ಮಾಡಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡಿಕೊಡ್ತೀರಾ ಅಂತ ಕೇಳಿದ್ರು ಆಯಿತಪ್ಪ ಅದಕ್ಕೆ ನಾಳೆ ಫ್ರೀ ಇದ್ದೀನಲ್ಲ ಬೆಳಗ್ಗೆ ಮಾಡ್ಬಿಡೋಣ ಬಾ ಅಂತ ಹೇಳಿದರು ಸರಿ ಬೆಳಗ್ಗೆ ಹೋದರು ಸ್ಟುಡಿಯೋ ಹೋದರು ಇವ್ರು ಕೇಳಿದ್ರು ಸರ್ ಯಾವ ವಿಷಯ ಮಾತಾಡ್ತೀರಿ ನೀವು ಕೇಳುವವ್ರು ಕೇಳೋರು ಯಾರು ಅಂತ ಕೇಳಿದ್ರು ಇವತ್ತು ಮಕ್ಕಳ ಕಾರ್ಯಕ್ರಮ ಇದೆ ಮಕ್ಕಳಿಗೋಸ್ಕರ ಏನಾದ್ರು ಹೇಳಿ ಸರ್ ನೀವು ನಿಮ್ಮ ಜೀವನದ ಅನುಭವ ಏನಾದ್ರು ಹೇಳಿ ಅಂತ ಹೇಳಿದರು ಮಕ್ಕಳಿಗೆ ಜೀವನದ ಅನುಭವ ಬೇಡ ನಾನು ಬೆಳಕಿನ ಕಿರಣಗಳು ಮತ್ತು ಬಣ್ಣಗಳು ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದರು ಆಯಿತು ಸರ್ ಹಾಗೆ ಮಾಡಿ ಎಷ್ಟೊತ್ತಿದೆಯಪ್ಪ ಟೈಮು ಅಂತ ಕೇಳಿದ್ರು ಹದಿನೈದು ನಿಮಿಷ ಸರ್ ಇರೋದು ಅಂತ ಹೇಳಿದರು ಆಯಿತು ಅಂತ ಹೇಳಿ ಸ್ಟುಡಿಯೋ ಎಂಟ್ರಾದರು ಹದಿನೈದು ನಿಮಿಷ ಟೈಮು ಇವ್ರು ಹೇಳಿದರು ಡಾಕ್ಟರ್ ರಂಗನಾಥ್ ಅವರು ಹೇಳಿದರು ನಾನು ಸ್ಟುಡಿಯೋದ ಒಳಗೆ ಇರೋಂಗಿಲ್ಲ ಸರ್ ಮಧ್ಯ ಗ್ಲಾಸ್ ವಿಂಡೋ ಇರುತ್ತೆ ಅದರ ಆಚೆ ನಾನು ಕೂತಿರ್ತೀನಿ ನಾನು ಹಿಂಗಂತೀನಿ ನೀವು ನೀವು ಪ್ರಾರಂಭ ಮಾಡಿ ಹಿಂಗೆ ಅಂತೀನಿ ನಿಲ್ಲಿಸ್ಬಿಡಿ ಅಂತ ಹೇಳಿದ್ರು ಆಯಿತಪ್ಪ ಅದಕ್ಕೆ ಏನಂತೆ ನಂಗೆ ಗೊತ್ತಾಗತ್ತೆ ಬಿಡು ಅಂತ ಹೇಳಿದ್ರು ಆಯಿತು ಅಂತ ಹೇಳಿದ್ರು ಇವರು ಸ್ಟುಡಿಯೋದಲ್ಲಿ ಕೂತ್ಕೊಂಡ್ರು ಮುಂದೆ ಮೈಕಿಟ್ರು ಕುರ್ಚಿ ಮೇಲೆ ಕೂತ್ಕೊಂಡು ಅನೌನ್ಸ್ಮೆಂಟ್ ಆಗೋಯ್ತು ಈ ಥರ ಸರ್ ಸಿ ವಿ ರಾಮನ್ ಅವರು ಬಂದಿದ್ದಾರೆ ಅವರೀಗ ಮಕ್ಕಳನ್ನ ಕುರಿತಾಗಿ ಬೆಳಕಿನ ಕಿರಣಗಳು ಹಾಗೂ ಬಣ್ಣಗಳು ಅನ್ನೋ ವಿಷಯವಾಗಿ ವಿಶೇಷ ಪ್ರವಚನವನ್ನು ನೀಡಲಿದ್ದಾರೆ ಅಂತ ಹೇಳಿ ಅವ್ರದ್ದೆಲ್ಲ ಇನ್ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಕರೆಕ್ಟಾಗಿ ಆ ಟೈಪ್ಗೆ ಶುರು ಮಾಡಿಸ್ಬಿಟ್ರು ಇವರು ಹಿಂಗಂದರು ಅವ್ರು ಶುರು ಮಾಡಿದ್ರು ಶುರು ಮಾಡೋಕೆ ಮೊದಲು ಏನು ಮಾಡಿದ್ರು ಅವರು ಟೋ ಅವ್ರದ್ದು ಪೇಟ ಇರೋದು ಯಾವಾಗಲೂ ಪೇಟ ಅವರು ಪೇಟವನ್ನು ತೆಗೆದು ಸೈಡ್ಗಿಟ್ಟರು ಇಲ್ಲಿ ಹಿಂದ್ಗಡೆ ಒಂದು ಜುಟ್ಟಿತ್ತು ಜುಟ್ಟನ್ನು ಹಿಂಗೆ ಅಂದ್ಕೊಂಡ್ರು ಆಯಿತಾ ಶುರು ಮಾಡಿದ್ರು ಶುರು ಮಾಡಿ ಎದುರುಗಡೆ ಹೆಚ್ ಕೆ ರಂಗನಾಥ್ ಕೂತಿದ್ದಾರೆ ನೋಡ್ತಾ ಇದ್ದಾರೆ ಇವರು ಭಾಳ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಮಕ್ಕಳಿಗೆ ಬೆಳಕು ಅಂದರೆ ಏನು ಕಿರಣಗಳು ಅಂದರೆ ಏನು ಬಣ್ಣಗಳು ಅಂದರೆ ಏನು ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಹನ್ನೆರಡು ನಿಮಿಷ ಆಯಿತು ಹದಿಮೂರು ನಿಮಿಷ ಆಯಿತು ಇವರೇನು ಮಾಡಿದ್ದಾರೆ ಸರ್ ಸಿ ವಿ ರಾಮನ್ ಅವರು ಕಣ್ಮಿಚ್ಕೊಂಬಿಟ್ಟಿದ್ದಾರೆ ಮಾತಾಡ್ತಾ ಮಾತಾಡ್ತಾ ಕಣ್ಮಿಚ್ಕೊಂಬಿಟ್ರು ಎದುರುಗಡೆ ಕೂತಿದ್ದಂಥ ಎಚ್ ಕೆ ರಂಗನಾಥ್ ಅವ್ರಿಗೆ ಸ್ವಲ್ಪ ಅನುಮಾನ ಬಂತು ಅಯ್ಯೋ ಕಣ್ಮಿಚ್ಕೊಂಬಿಟ್ಟಿದಾರಲ್ಲ ಇವ್ರು ನಾನು ನೋಡೋದೇ ಇಲ್ವಲ್ಲ ಇವ್ರಿಗೆ ನಾನು ಹೀಗೆ ಯಾವಾಗ ಹೇಳಲಿ ನಿಲ್ಲಿಸಿ ಇದ್ದೆ ಯಾವಾಗ ಹೇಳಿ ನಾನು ಅಂತ ಹೇಳಿದ್ರು ನೋಡಲ್ಲ ನೋಡಲ್ಲ ಕಣ್ಮಿಚ್ಕೊಂಬಿಟ್ಟಿದ್ದಾರೆ ಮಾತಾಡ್ತಾನೇ ಇದ್ದಾರೆ ಯಾರು ಒಳಗಡೆ ಹೋಗೋಂಗಿಲ್ಲ ಸ್ಟುಡಿಯೋದಲ್ಲಿ ಆವಾಗ ಅವ್ರಿಗೆ ಆಶ್ಚರ್ಯ ಆಯಿತು ಏನು ಹಿಂಗೆ ಆಗೋಯ್ತಲ್ಲ ನಾನು ಕರೆದುಬಿಟ್ಟು ಇವ್ರನ್ನ ಅಂಥೇಳಿ ಹದಿಮೂರು ನಿಮಿಷ ಆಯಿತು ಹದಿನಾಲ್ಕು ನಿಮಿಷ ಆಯಿತು ಹದಿನಾಲ್ಕು ನಿಮಿಷ ಇಪ್ಪತ್ತು ಸೆಕೆಂಡ್ ಆಯಿತು ಮೂವತ್ತು ಸೆಕೆಂಡ್ ಆಯಿತು ಟಕ್ ಅಂತ ಕಂಡುಬಿಟ್ರು ಕಂಡುಬಿಟ್ಬಿಟ್ಟು ಎಲ್ಲ ಮಕ್ಕಳಿಗೂ ಕೂಡ ಧನ್ಯವಾದಗಳು ಇವತ್ತೆಲ್ಲ ತಾವೆಲ್ಲ ಕೇಳಿರ್ಬೋದು ಅಂತ ಹೇಳಿ ಹದಿನೈದು ನಿಮಿಷಕ್ಕೆ ಕಾರ್ಯ ಟಕ್ ಕ್ಲೋಸ್ ಮಾಡಿಬಿಟ್ರು ಹೆಚ್ ಕೇರ್ ಹಂಗ್ನ ಒಳಗಡೆ ಹೋದರು ಏನು ಸರ್ ಗಾಬರಿ ಮಾಡಿಬಿಟ್ಟಿದ್ರಿ ನೀವು ನನಗೆ ಕಣ್ಣೇ ಮುಚ್ಕೊಂಬಿಟ್ಟಿದ್ರಿ ನೀವು ಹಂಗೆ ಮಾತಾಡ್ತಾಯಿದ್ರಿ ಸದ್ಯ ನೀವು ನಿಲ್ಲಿಸಿದ್ರಲ್ಲ ಅಲ್ಲ ನಿಮ್ಗೆ ನಿಲ್ಲಿಸಬೇಕು ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ ಅಂದರು ಏಕಾಗ್ರತೆ ಕಣಯ್ಯ ಏಕಾಗ್ರತೆ ನಿಮ್ಗೆ ಹೆಂಗೆ ಜ್ಞಾಪಕ ಬರುತ್ತೆ ಸರ್ ಅಂದರೆ ಇದು ಜುಟ್ಟಿದೆ ನೋಡಿ ಇಲ್ಲಿ ಜುಟ್ಟು ಎಂಟೆನ ಕೆಲಸ ನನಗೆ ನನಗೆಲ್ಲ ಜ್ಞಾಪಕ ಆಗುತ್ತೆ ನನಗೆಲ್ಲ ನೆನಪಿರುತ್ತೆ ಅಂತ ಹೇಳಿ ಅವ್ರು ಹೇಳಿದರು ಅದಕ್ಕೆ ಅವ್ರು ಹೇಳಿದರು ನಾನು ಜೀವನದಲ್ಲಿ ಸಾಧನೆ ಮಾಡಿದ್ದಕ್ಕೆ ಭೌತಶಾಸ್ತ್ರಕ್ಕೆ ನನಗೆ ನೊಬೆಲ್ ಪ್ರೈಸ್ ಬಂದಿದೆ ಕಾರಣ ನನ್ನ ಮನಸ್ಸಲ್ಲಿರುವ ಏಕಾಗ್ರತೆ ಅದರಿಂದ ನಾನು ಈ ಸಾಧನೆ ಮಾಡಿದೆ ಅದನ್ನು ಮಕ್ಕಳಿಗೆ ಹೇಳಿದ್ದೀನಿ ಇವತ್ತು ಅಂತ ಹೇಳಿದರು ಹಾಗೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ಎಲ್ಲರಿಗೂ ಬೇಕಾದದ್ದು ಏಕಾಗ್ರತೆ ಮತ್ತು ಇನ್ನೊಂದು ಮೂರನೇ ವಿಚಾರ ಏನಂದರೆ ನಮ್ಮ ಮನಸ್ಸಿನಲ್ಲಿ ಲೀಕೇಜ್ ಇರಬಾರ್ದು ಲೀಕೇಜ್ 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 ಅಂದರೆ ನಮ್ಮ ಮನಸ್ಸಿನ ಶಕ್ತಿಗಳು ಲೀಕ್ ಆಗಿ ಹೋಗುವುದು ಆಗುತ್ತೆ ವ್ಯರ್ಥವಾಗಿ ಆಲೋಚನೆ ಮಾಡೋದು ವ್ಯರ್ಥ ವಿಚಾರಗಳನ್ನು ಕೇಳುವುದು ವ್ಯರ್ಥವಾದದನ್ನು ನೋಡುವುದು ವ್ಯರ್ಥವಾದದನ್ನು ಓದುವುದು ವ್ಯರ್ಥವಾದದನ್ನು ಸಂಗ್ರಹಿಸಿಟ್ಕೊಳ್ಳುವಂಥ ಪ್ರಯತ್ನ ಮಾಡೋದು ಅನವಶ್ಯಕವಾಗಿ ಅನವಶ್ಯಕವಾಗಿ ಮಾತನಾಡೋದು ಇವೆಲ್ಲವೂ ಲೀಕೇಜು ಇವೇನು ಮಾಡ್ತವೆ ಮನಸ್ಸಿನಲ್ಲಿರುವಂಥದ್ದನ್ನು ಒಳಗಡೆ ಇರೋಕ್ಕೆ ಬಿಡಲ್ಲ ಅವು ಈಗ ತುಂಬಿದ ಕೊಡದಲ್ಲಿ ಕೆಳಗಡೆ ಒಂದು ತೂತು ಮಾಡಿಬಿಟ್ರೆ ಕೊಡ ಯಾವತ್ತೂ ತುಂಬೋದೇ ಇಲ್ಲ ಎಷ್ಟೇ ನೀರು ಹಾಕಿದ್ರೂ ಹೋಗ್ತಾನೆ ಇರುತ್ತೆ ಹಾಗೆ ತುಂಬಿದ ಕೊಡೋಕ್ಕೆ ತೂತು ಹೊಡೆದಂಗೆ ನಮ್ಮ ಬುದ್ಧಿ ಏನಾಗಿರುತ್ತೆ ಅಂದರೆ ಎಷ್ಟೇ ಒಳ್ಳೊಳ್ಳೆ ವಿಚಾರ ಕೇಳೋದು ನಿಲ್ಲದೇ ಇಲ್ಲ ಧಾರಣೆನೇ ಆಗೋದಿಲ್ಲ ಯಾಕೆ ಅಂದರೆ ಲೀಕೇಜ್ ಆದ್ದರಿಂದ ಲೀಕೇಜ್ ಆಗದೇ ಇರೋ ಹಾಗೆ ನಾವು ನೋಡ್ಕೋಬೇಕು ಏಕಾಗ್ರತೆ ಆಗಬೇಕಂದ್ರೆ ಏಕೆಂದರೆ ನಮ್ಮಲ್ಲಿ ಬರುವಂತಹ ಮಾಹಿತಿಗಳು ಒಳ್ಳೊಳ್ಳೆ ವಿಚಾರಗಳು ನೆನಪಿನಲ್ಲಿ ಇಟ್ಕೊಳ್ಳುವಂಥ ವಿಚಾರಗಳಾಗಿರ್ತವೆ ಆದರೆ ಅವನ್ನು ನಾವು ಕಡೆಗಣಿಸಿಬಿಟ್ರೆ ಮತ್ತು ಅವುಗಳ ಬಗ್ಗೆ ಗಮನನೇ ಹರಿಸ್ತಾ ಇದ್ದರೆ ಅವು ಹಾಗೆ ಒಂದೊಂದಾಗಿ ಒಂದೊಂದಾಗಿ ಬುದ್ಧಿಯಿಂದ ಜಾರೇ ಹೋಗ್ತವೆ ಮರೆತೇ ಹೋಗ್ತವೆ ಯಾಕೆಂದರೆ ಮೊದಲು ಅದನ್ನು ನಾನು ಇಟ್ಕೊಳ್ಬೇಕು ಅಂತ ಮನಸ್ಸಲ್ಲಿ ಇಲ್ಲ ನನಗೆ ಆಸಕ್ತಿ ಇಲ್ಲ ಎರಡನೇದು ನಾನು ಪ್ರಯತ್ನ ಮಾಡಿಲ್ಲ ಮೂರನೇದು ನನಗೆ ಎಷ್ಟು ಪ್ರಲೋಭನಗಳಿವೆ ಮತ್ತು ಎಷ್ಟು ಆಕರ್ಷಣೆಗಳಿವೆ ಅಂದರೆ ಈ ಲೀಕೇಜ್ ಜೊತೆಗೆ ಅವುಗಳು ನನ್ನನ್ನೆಲ್ಲ ಮುತ್ತಾಕೊಂಡ್ಬಿಟ್ಟಿವೆ ಒಳಗಡೆ ಅವುಗಳಿಗೆ ನನ್ನ ಮನಸ್ಸನ್ನು ಕೊಟ್ಬಿಟ್ಟಿದ್ದೀನಿ ನಾನು ಪ್ರಲೋಭನಗಳಿಗೆ ಮತ್ತು ಆಕರ್ಷಣೆಗಳಿಗೆ ಸ್ವಾಭಾವಿಕವಾಗಿ ನನ್ನ ಮನಸ್ಸೆಲ್ಲ ನನಗೆ ಯಾವ ವಿಚಾರಗಳು ಯಾವ ವಸ್ತುಗಳು ಆಕರ್ಷಣೆ ಮಾಡಿದವಲ್ಲ ಅದರ ಮೇಲೆ ಹೋಗುತ್ತೆ ಮತ್ತು ಯಾವ ಪ್ರಲೋಭನೆಗಳಿಗೆ ನನ್ನ ಮನಸ್ಸು ಈಡಾಗಿದೆಯೋ ಅದರ ಕಡೆಗೆ ನನ್ನ ಗಮನ ಎಲ್ಲ ಹೋಗುತ್ತೆ ಹಾಗಾಗಿ ಇದು ಬಹಳ ಮುಖ್ಯ ಲೀಕೇಜ್ ಇರಬಾರ್ದು ಯಾವಾಗಲೂ ನಮ್ಮ ಮೆದುಳಿನಲ್ಲಿ ವಾಸ್ತವಿಕವಾಗಿ ಅಂಥ ಲೀಕೇಜು ಭೌತಿಕವಾಗಿ ಏನು ಇರಲ್ಲ ಆದರೆ ಮಾನಸಿಕವಾಗಿ ಇರುತ್ತೆ ನಾವು ಏನು ಮಾಡಬೇಕು ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ಅಂತ ಗುರಿನೇ ಇಟ್ಕೊಳ್ಳದೆ ಸುಮ್ಮನೆ ಪ್ರಯತ್ನ ಇದ್ದರೆ ಏನು ಪ್ರಯೋಜನವಾಗೋದಿಲ್ಲ ಆದ್ದರಿಂದ ಲೀಕೇಜ್ ಇರಬಾರ್ದು ಮತ್ತು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪ್ರಲೋಭನೆಗಳಿಗೆ ನಾವು ಈಡಾಗಬಾರ್ದು ಉದಾಹರಣೆಗೆ ಹಣದ ಪ್ರಲೋಭನೆ ಅಂತ ಇಟ್ಕೊಳ್ಳಿ ನಾವು ಬೇರೆದೆಲ್ಲ ಬಿಟ್ಟು ಹಣ ಗಳಿಸೋದು ಹೇಗೆ ಅಂತ ನಾವು ಹಿಡ್ಕೊಂಡ್ರೆ ಹಣದ ಬಗ್ಗೆ ಏಕಾಗ್ರತೆ ಇರುತ್ತೆ ಬೇರೆ ವಿಚಾರ ಏನು ನೆನಪೇ ಇರಲ್ಲ ನಮಗೆ ಈಗಿನ ಕಾಲದಲ್ಲಿ ಪ್ರಲೋಭನೆಗೆ ಬಹಳಷ್ಟು ದಾರಿಗಳು ದಾರಿಗಳಿವೆ ಹೌದು ಬರೀ ಒಂದೇ ಅಂತಲ್ಲ ಹೌದು ಸಮಾಜದಲ್ಲಿ ಈ ವಿಷಯವಾಗಿ ಬಹಳಷ್ಟು ಇದೆ ಹೌದೌದು ಹೌದು ಹಾಗಾಗಿ ನೋಡಿದ ಕಡೆ ಎಲ್ಲ ಅವೇ ಆಕರ್ಷಣೆ ಮಾಡ್ತವೆ ಮತ್ತು ಅಂಥದ್ದೇ ಸಂಘ ಇರುತ್ತೆ ಅದಕ್ಕೆ ಸೇರ್ಕೊಂಡು ಬಿಟ್ಟರೆ ಏನಾಗುತ್ತೆ ಒಳ್ಳೊಳ್ಳೆ ವಿಚಾರಗಳು ಬುದ್ಧಿ ಬುದ್ಧಿಯಲ್ಲಿರ್ತಕ್ಕಂಥ ಶಕ್ತಿ ಇದೆಯಲ್ಲ ಆ ಏಕಾಗ್ರತಾ ಶಕ್ತಿ ಏಕಾಗ್ರತಾ ಶಕ್ತಿ ಲೀಕೇಜ್ ಆಗ್ತಾನೇ ಹೋಗುತ್ತೆ ಲೀಕೇಜ್ ಆಗ್ತಾನೇ ಹೋಗುತ್ತೆ ಎಷ್ಟೇ ಓದಿದ್ರೂ ಆ ಕ್ಷಣದಲ್ಲಿ ಚೆನ್ನಾಗಿರುತ್ತೆ ಆಮೇಲೆ ಮನಸ್ಸು ಆ ಕಡೆ ಈ ಕಡೆ ಮೇಲೆ ಹೊಟ್ಟೋಗುತ್ತೆ ಯಾಕಂದರೆ ಮನಸ್ಸಿನಲ್ಲಿ ಏನಾದ್ರು ಇಟ್ಕೋಬೇಕಂದ್ರೆ ಮನಸ್ಸು ಸ್ವಚ್ಛವಾಗಿರಬೇಕು ಶುದ್ಧವಾಗಿರಬೇಕು ಶುದ್ಧತೆ ಮತ್ತು ಸ್ವಚ್ಛತೆ ಇಲ್ಲದಿರುವ ಸ್ಥಳದಲ್ಲಿ ಶುದ್ಧವಾದ ಮಾಹಿತಿ ಹೇಗೆ ಉಳಿದು ಉಳಿದಿ ಉಳಿದೀತು ಅಲ್ವಾ ಈಗ ಏಕಾಗ್ರತೆ ಮಾಡ್ಕೋಬೇಕಾದ್ರೆ ಒಳ್ಳೊಳ್ಳೆ ವಿಚಾರ ನಾನು ಏಕಾಗ್ರತೆ ಮಾಡ್ಕೋಬೇಕು ಅದನ್ನು ನಾನು ಅಳವಡಿಸ್ಕೋಬೇಕು ಜೀವನದಲ್ಲಿ ಅಂದರೆ ಚೆನ್ನಾಗಿ ಓದಬೇಕು ಗಮನ ಇಟ್ಟು ಓದಬೇಕು ಕಲಿಬೇಕು ಅಭ್ಯಾಸ ಮಾಡಬೇಕು ಎಲ್ಲ ಮಾಡ್ತೀನಿ ಆದರೆ ಯಾವುದೋ ಒಂದು ಎರಡು ಸಣ್ಣ ಪುಟ್ಟ ಪ್ರಲೋಭನಗಳಿಗೆ ಆಕರ್ಷಣೆಗಳಿಗೆ ನನ್ನ ಮನಸ್ಸು ವಶವಾಗಿಬಿಟ್ಟು ನಾನು ಮಾಡಿರೋದು ಇದೆಲ್ಲ ಹೊರಟೋಗ್ಬಿಡುತ್ತೆ ಎಲ್ಲ ನನ್ನ ಸತ್ವವೇ ಹೊರಟೋಗ್ಬಿಡುತ್ತೆ ಯಾಕೆಂದರೆ ನನ್ನ ಮನಸ್ಸಲ್ಲಿ ಶುದ್ಧತೆ ಇಲ್ಲ ಸ್ವಚ್ಛತೆ ಇಲ್ಲ ಆದ್ದರಿಂದ ಕ್ಲಿಯರ್ ಮತ್ತು ಕ್ಲೀನ್ ಇರಬೇಕು ನನ್ನ ಮೈಂಡು ಯಾವಾಗಲೂ ಕೂಡ ಅದ್ರ ಬಗ್ಗೆ ಎಚ್ಚರವಾಗಿರಬೇಕು ಇದು ಹೆಂಗೆ ಬರುತ್ತೆ ಕ್ಲಿಯರ್ ಮತ್ತು ಕ್ಲೀನ್ ಅಂದರೆ ನಾವು ಯಾವ ವಿಚಾರಗಳನ್ನು ಒಳಗಡೆ ತೊಗೋತೀವಲ್ವಾ ಅದರಲ್ಲಿ ಅಶುದ್ಧತೆ ಇರಬಾರ್ದು ಅಷ್ಟೇ ಅಶುದ್ಧವಾಗಿರ್ತಕ್ಕಂಥ ಯಾವುದೂ ನನ್ನ ಒಳಗಡೆ ಹೋಗಬಾರದು ಸ್ವೀಕರಿಸಬಾರದು ಯಾವುದೇ ನೆಗೆಟಿವ್ ನೆಗೆಟಿವ್ ಆಗಲಿ ವ್ಯರ್ಥ ಆಗಲಿ ಅಥವಾ ನಕಾರಾತ್ಮಕವಾದ ಯಾವುದೇ ಆಗಲಿ ಹೋಗಬಾರ್ದು ಒಳಗೆ ಅಂಥ ಕೇರ್ ತೊಗೋಬೇಕು ಪ್ರಪಂಚಲಿ ಸುತ್ತಮುತ್ತ ಬರೀ ನೆಗೆಟಿವೇ ಇರೋದು ಪಾಸಿಟಿವ್ ಎಲ್ಲಿದೆ ಬಹಳ ಕಡಿಮೆ ಆದ್ದರಿಂದ ಇದ್ರ ಬಗ್ಗೆ ಎಚ್ಚರ ಕೊಡ ಗಮನ ಇರಬೇಕು ನೀವು ಈ ಏಕಾಗ್ರತೆಯನ್ನು ನಾವು ಅಳವಡಿಸ್ಕೋಬೇಕು ಅಂದರೆ ಅನೇಕ ಒಂದು ಪ್ರಾಬ್ಲಮ್ಸ್ ಬರುತ್ತೆ ನನಗೆ ನನಗನ್ಸುತ್ತೆ ಈ ಈ ವಿಷಯವಾಗಿ ಇನ್ನೂ ಹೆಚ್ಚಿನ ಒಂದು ಪ್ರಾಬ್ಲಮ್ಸ್ ಬರು ಬರುತ್ತೆ ಅನಿಸುತ್ತೆ ಆದರೆ ಸಮಯದ ಅಭಾವದಿಂದ ನಾನು ಈ ಸಂಚಿಕೆಯನ್ನು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ ಈ ವಿಷಯವಾಗಿ ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ತಿಳ್ಕೊಳ್ಳೋದು ಬಯಸ್ತೀನಿ ನೀವು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀರಾ ನಿಮಗೆ ಭಾಳ ಭಾಳ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಮಾನಸಿಕ ಏಕಾಗ್ರತೆಯನ್ನು ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋದರೆ ಏನೆಲ್ಲ ಅಡೆತಡೆಗಳು ಬರುತ್ತೆ ಅಂತ ಮತ್ತೆ ಅದನ್ನೆಲ್ಲ ಹೇಗೆ ನಾವು ದಾಟ್ಬೋದು ಆ ಅಡೆತಡೆಗಳನ್ನೆಲ್ಲ ಹೇಗೆ ನಿವಾರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ ಮತ್ತು ಇದೇ ವಿಷಯವಾಗಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋಣ ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಹೋಗೋಣ ಅಲ್ಲಿವರೆಗೂ ನಮಸ್ಕಾರ